राम जय जय राम वो श्री राम जय राम वो श्री राम जय राम वो श्री राम जय राम ओम श्री राम जय राम वो श्री राम वो श्री जय राम वो श्री राम जय राम जय श्री राम సార్, నేను మాట్లాడాను దివ్యతో. తను ఇంకో వేరే పనిలో ఉన్నారంట, నేను తర్వాత జాయిన్ అవుతానని చెప్పారు సార్. ఓకే మా ఫైన్, థ్యాంక్ యూ. ఈగ నాము సచ్చిదానందేంద్ర సరస్వతి స్వామిగుడు శ్రీరామచంద్ర మత్తె మాతాజీవర కరుణ కటాక్షదింద నాము ఆధ్యాత్మవన్న ముందువరసదకాగ్తా ఇదే. ಅದರಿಂದ ಈ ಗುರುಗಳಿಗೆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರೂ ಸಾಲೋದಿಲ್ಲ. ಆದ್ದರಿಂದ ಅವರನ್ನು ನೆನೆಸ್ಕೊಂಡು ನಮಗವರು ಅವರು ಕರ್ತೃ ಮಾಡೋರು ಅವರು. ನಾವು ಜಸ್ಟ್ ಒನ್ ಇನ್ಸ್ಟ್ರೂಮೆಂಟ್ ಅಷ್ಟೆ. ಆದ್ದರಿಂದ ಈ ಗುರುಗಳೆಲ್ಲ ಮಾಡೋದೆಲ್ಲ ಅವರೇ ಕರ್ತೃ. ರಾಮಕರ್ತ ನಾನು ಬರೀ ಅವನ ಕೈ ಕೆಳಗಿನ ಸೇವಕ. ಆ ಭಾವನೆಯಿಂದ ನಾವು ಚಿಂತನೆ ಮಾಡ್ತಾ ಬರೋಣ. ಸೊ ಹಿಂದೆ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 133 ಕಂಪ್ಲೀಟ್ ಆಗಿತ್ತು. ಇವತ್ತು ನಾವು ಸ್ಟಡಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಣ ಅನ್ನೋ ದೃಷ್ಟಿಯಿಂದ. ಸೊ 133 ಸ್ಟಡಿ ಗ್ರೂಪ್. ಕಾರಣವಿದ್ದೆವು ಮತ್ತೊಂದು ಕಾರಣವಿಲ್ಲ. ಇದರ ಅರ್ಥ ಯಾರಿಗಾದ್ರೂ ಏನಾದರೂ ಆದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಕಾರಣವಿದ್ಯೆ ಅಂದ್ರೇನು? ಕಾರ್ಯವಿದ್ಯೆ ಕಾರ್ಯ ಅಂದ್ರೆ ಏನು? ಫಸ್ಟ್ ಎತ್ಕೊಂತಾರೆ ಕಾರಣ ಕಾರ್ಯ ಅಂದ್ರೆ ಏನು ಅದನ್ನೇನಾದರೂ ಹೇಳಕ್ ಬರುತ್ತಾ? ಕಾರ್ಯ ಕಾರಣ ಎಲ್ಲಿ ಹೇಳ್ತೀವಿ ನಾವು? ಎಲ್ಲಿ ಹೇಳ್ತೀವಿ ಕಾರ್ಯ ಕಾರಣ? ಮಣ್ಣು ಕಾರಣ, ಕಾರ್ಯ ಮಡಿಕೆ ಅಷ್ಟೇ. ಒಂದು ಕಾರಣದಿಂದ ಒಂದು ಕಾರ್ಯ ಆಗುತ್ತೆ. ಚಿನ್ನ ಕಾರಣ, ಒಡವೆಗಳು ಕಾರ್ಯ. ಹೌದು, ಕರೆಕ್ಟ್. ಈಗ ಮಣ್ಣು ಕಾರಣ, ಕಾರಣ ಅಂತಂದ್ರೆ ಕಾಸ್. ಮಡಿಕೆ ಎಫೆಕ್ಟ್, ಅದರ ರಿಸಲ್ಟ್, ಅದರ ಫಲ. ಹಾಗೆ ಚಿನ್ನ ಕಾರಣ, ಒಡವೆಗಳು ಅದರ ಎಫೆಕ್ಟ್, ಅದರ ರಿಸಲ್ಟ್. ಸೊ ಅದು ಫಲ. ಅದೇ ರೀತಿ ಬ್ರಹ್ಮನು ಕಾರಣ, ಈ ಪ್ರಪಂಚ ಕಾರ್ಯ, ಅದರ ಎಫೆಕ್ಟ್. ಹಗ್ಗ ಕಾರಣ, ಹಾವು ಸ್ನೇಕ್ ಅದು ಕಾರ್ಯ. ಹೀಗೆ ಈಗ ನನ್ನ ಪ್ರಶ್ನೆ, ಹಾವು ಹಗ್ಗ ಮಣ್ಣು ಮಡಿಕೆ ಚಿನ್ನ ಆಭರಣ ಪರಮಾತ್ಮ ಪ್ರಪಂಚ ಎರಡೂ ಕೂಡ ಎಲ್ಲಿದೆ? ನಾನು ಹೇಳ್ತಾ ಇರೋದು ಅವಸ್ಥೆ ಒಳಗಡೆ ಇದೆ, ಎಚ್ಚರದಲ್ಲಿ. ಎಚ್ಚರದಲ್ಲಿ ಇರುತ್ತೆ, ಕನಸಿನಲ್ಲಿ ಇರುತ್ತೆ. ಇದೇ ಥರ ಅಲ್ಲಿಗೆ ಎಚ್ಚರ ಅಥವಾ ಕನಸು ಅಂದರೆ ಇಲ್ಲಿ ಏನೇನಿದೆ? ಕಾಲ, ದೇಶ, ಕಾರ್ಯ, ಕಾರಣ, ಭಾವ ಇದೆ, ಕರೆಕ್ಟ್ ತಾನೇ? ಈಗ ಒಂದೇ ಕಾಲದಲ್ಲಿ ಒಂದೇ ದೇಶದಲ್ಲಿ ಇದ್ದಾಗ ಕಾರ್ಯ ಕಾರಣ ಒಪ್ಕೋಬಹುದು. ಚಿನ್ನ ಇದೆ, ಅದರಲ್ಲಿ ಒಡವೆ ಮಾಡ್ಕೋಬಹುದು. ಮಣ್ಣಿದೆ, ಮಡಕೆ ಮಾಡ್ಕೋಬಹುದು. ಈಗ ಇಲ್ಲೇ ತಗೊಳ್ರಿ, ಎರಡು ಇದೆಯಾ? ಹಾವು ಹಗ್ಗ ಎರಡು ಇದೆಯಾ? ಇಲ್ಲ. ಈಗ ನಾನು ಚಿನ್ನ ಇದೆ,
ಒಡವೆ, ಒಂದು ಒಡವೆ ಮಾಡಿರ್ತೀರಾ, ಇಲ್ಲಿಂದ ಇಲ್ಲಿಗೆ ಚಿನ್ನ, ಇಲ್ಲಿಂದ ಇಲ್ಲಿಗೆ ಒಡವೆ ತೋರಿಸಿ, ಗೋಲ್ಡ್ ಅಂಡ್ ಆರ್ನಮೆಂಟ್. ಅದೇ ರೀತಿ ಮಣ್ಣು ಮಡಿಕೆ ಗಣಪತಿ ಮಾಡಿರ್ತೀರ, ಆರಡಿ ಗಣಪತಿ, ಇಲ್ಲಿಂದ ಇಲ್ಲಿಗೆ ಮಣ್ಣು, ಆ ಮಧ್ಯದಿಂದ ಮುಂದಕ್ಕೆ ಗಣಪತಿ ತೋರಿಸಿ, ತೋರ್ಸಕ್ ಬರಲ್ಲ. ಸೊ ಹೋಗ್ಲಿ, ನಾವು ಯಾರು? ನಮ್ಮ ತಂದೆ ತಾಯಿ ಹೋಲ್ಸಿದ್ರೆ ನಾವು ಯಾರು? ನಮ್ಮ ತಂದೆ ತಾಯಿ ಅಂದ್ರೆ ಯಾರು ಯಾರು? ಕಾರ್ಯಕಾರಣ ಹೋಲ್ಸಿದ್ರೆ ಯಾರ್ಯಾರು ಕಾರ್ಯ, ಯಾರು ಕಾರಣ? ತಂದೆ ಕಾರಣ, ನಾವು ಮಕ್ಕಳು ಕಾರ್ಯ. ಅಷ್ಟೇ, ಪೇರೆಂಟ್ಸು ಕಾರಣ. ಕಾರಣ ಅಂತಂದ್ರೆ ರೀಸನ್, ಕಾಸ್, ಕಾಸಲ್ ಎಫೆಕ್ಟ್ ಅಂತೀವಿ. ಅವ್ರು ಇರೋದ್ರಿಂದ ನಾವು ಬಂದಿದ್ದೀವಿ. ಈಗ ಮರ ಬಂತು, ಯಾತ್ರಿಂದ ಬಂತು, ಬೀಜದಿಂದ. ಬೀಜ ಕಾರಣ, ಮರ ಕಾರ್ಯ, ಸೀಡ್ಸ್ ಅಂಡ್ ಟ್ರೀ. ಅದೇ ರೀತಿ ಮೊಟ್ಟೆ, ಕೋಳಿ, ಎಗ್ ಅಂಡ್ ಹೆನ್. ಹೆಗ್ ಬಂದಿದ್ದೆ ಕಾರಣ, ಮತ್ತೆ ಹೆನ್ ಬಂದಿದ್ದೆ, ಅದರಿಂದ ಬರುವಂತ ಕೋಳಿ ಏನದು? ಅದು ಕಾರ್ಯ. ನೋಡ್ರಿ, ಎರಡಿಲ್ಲ, ಆದರೂ ಇಲ್ಲಿ ಎರಡಿದೆ. ಎಲ್ಲಿ? ತಂದೆ ಮಕ್ಕಳು ಇಬ್ರು ಇದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ, ಕಾಲದಲ್ಲಿ ಇಡ್ತೀನಿ ಅವ್ರನ್ನ. ನಮ್ಮ ತಂದೆನೂ ಇದ್ದಾರೆ, ಅಥವಾ ನಮ್ಮ ಹಿರಿಯರು ಇದ್ದಾರೆ, ಅಥವಾ ನಾನಿದ್ದೇನೆ, ನನ್ನ ಮಕ್ಕಳಿದ್ದಾರೆ. ನಮ್ಮ ತಂದೆ ಕಾರಣ, ನಾನು ಕಾರ್ಯ. ಈಗ ನಾನು ಕಾರಣ, ನನ್ನ ಮಕ್ಕಳು ಕಾರ್ಯ. ಸಾರಿ, ಹಾ ಕರೆಕ್ಟ್, ನಾನು ಕಾರಣ, ನನ್ನ ಮಕ್ಕಳು ಕಾರ್ಯ. ಹೀಗೆ ಕಂಟಿನ್ಯೂಷನ್ ಆಗ್ತಾ ಇದೆ. ಈಗ ನಿಮ್ಮನ್ನ ಪ್ರಶ್ನೆ ಕೇಳ್ತೇನೆ, ನಮ್ಮ ತಂದೆ ತಾಯಿಯಂದ್ರಿಗೆ ಯಾರು? ಅವ್ರ ಪೇರೆಂಟ್ಸ್. ಅವ್ರ ತಂದೆ ತಾಯಿಯರಿಗೆ ಯಾರು? ಅವ್ರ ಪೇರೆಂಟ್ಸ್. ಅಷ್ಟು ಬೇಡ, ಕೋಳಿ ಮೊದಲನ, ಮೊಟ್ಟೆ ಮೊದಲನ, ಎಗ್ ಫಸ್ಟ, ಹೆನ್ ಫಸ್ಟ, ಸೀಡ್ ಫಸ್ಟ, ಟ್ರೀ ಫಸ್ಟ ಹೇಳ್ಬೇಕು ನನಗೆ ಇವಾಗ. ಯಾವ್ದು ಫಸ್ಟ್ ಹೇಳ್ರಿ ನೋಡೋಣ, ಯಾವ್ದು ಫಸ್ಟ್ ಹೇಳ್ರಿ. ಈಗ ಕೋಳಿ ಮೊಟ್ಟೆ ಇದ್ರೆ ಕೋಳಿ ಬರುತ್ತೆ, ಸೀಡ್ ಇದ್ರೆ ಟ್ರೀ ಬರುತ್ತೆ. ಹಾಗಾದ್ರೆ ಮೊದಲು ಟ್ರೀ ಇರಬೇಕು. ಟ್ರೀ ಇಲ್ಲದೆ ಸೀಡ್ ಹೆಂಗೆ ಬರುತ್ತೆ? ನಾನು ಹೇಳ್ತೀನಿ, ಟ್ರೀ ಇರಬೇಕು ಅಂತ. ಏನು ಮಾಡ್ತೀರಾ? ಯಾವ್ದು ಫಸ್ಟ್ ಹೇಳ್ರಿ ನೋಡೋಣ, ಹೇಳ್ರಿ ನೋಡ. ಯಾರು ಹೇಳ್ತೀರಾ? ಹೇಳಕ್ಕೆ ಬರಲ್ಲ. ಯಾಕೆ ಬರಲ್ಲ ಹೇಳ್ರಿ, ಯಾಕೆ ಬರಲ್ಲ? ನಾನಿವಾಗ ಈ ಥರ ಕೇಳ್ತೇನೆ, ಹಗ್ಗ ಕಾರಣ, ಹಾವು ಕಾರ್ಯ. ಈಗ ನಾನಿದ್ದೀನಿ, ನನ್ನ ಮಕ್ಕಳಿದ್ದಾರೆ, ಎರಡನ್ನು ಜೊತೇಲಿ ಇಡ್ತೀನಿ ನಾನು. ನಾನು ತೋರಿಸ್ತೀನಿ, ನನ್ನ ಮಗನ್ನು ತೋರಿಸ್ತೀನಿ. ಹಾಗೆ ಹಾವು ಹಗ್ಗ ಇಡಬೇಕು, ನೀವು ಇಡಲಿ. ಇಲ್ಲಿ ಹಾವು ತೋರಿಸಿ, ಅಲ್ಲಿ ಹಗ್ಗ ತೋರಿಸಿ, ತೋರಿಸ್ತೀರ? ಹಾಗೆಯೇ ಪರಮಾತ್ಮ, ಪ್ರಪಂಚ ಎರಡನ್ನು ತೋರಿಸ್ಬೇಕು ನೀವು. ತೋರಿಸ್ಬೋದು, ಬಟ್ ತೋರ್ಸಕ್ಕೆ ಬರುತ್ತಾ? ಈಗ ನಾನು ಹೇಳೋದು, ಪರಮಾತ್ಮ ಇಲ್ಲ, ನಿಮ್ಮ ಪ್ರಪಂಚ ತೋರಿಸ್ಬೇಕು, ತೋರಿಸ್ರಿ. ಎಲ್ಲಿ ತೋರಿಸ್ತೀರ? ನಿದ್ದೆಯಲ್ಲಿ ಬರೀ ಪರಮಾತ್ಮ ಇದ್ದಂತಾನೆ. ಈಗ ನಿಮ್ಮ ಪ್ರಪಂಚ ತೋರಿಸಿ. ತೋರ್ಸಕ್ಕೆ ಬರಲ್ಲ ತಾನೆ, ಕನಸಿನಲ್ಲಿ ತೋರಿಸ್ರಿ, ಹೋಗ್ಲಿ, ಅಲ್ಲೂ ತೋರ್ಸಕ್ಕೆ ಬರಲ್ಲ, ಡ್ರೀಮ್ ಸ್ಟೇಟ್ನಲ್ಲೂ ತೋರ್ಸಕ್ಕೆ ಬರಲ್ಲ. ಯಾಕೆ? ಇಲ್ಲಿರೋ ಪ್ರಪಂಚ ಬೇರೆ, ನಿಮ್ಮ ಡ್ರೀಮ್ ಸ್ಟೇಟ್ಗೆ ಬಂದಿರೋ ಪ್ರಪಂಚ ಬೇರೆ. ಅದೇ ರೀತಿ ಇಲ್ಲಿರುವಂಥ ಅರ್ಧ ಡಜನ್ನು ಕಾಲ ಎಲ್ಲ ಬೇರೆ, ಅಲ್ಲಿರೋದು ಬೇರೆ. ಈಗ ನಿದ್ದೆಯಲ್ಲಿ ಕಾಲದೇಶ ಇಲ್ಲ, ಟೈಮ್ ಸ್ಪೇಸ್ ಆ್ಯಂಡ್ ಕಾಸೇಷನ್ ನಿದ್ದೆಯಲ್ಲಿಲ್ಲ, ಎಚ್ಚರದಲ್ಲಿ ಇದೆ, ಕನಸಿನಲ್ಲಿ ಇದೆ. ಇದೇ ಬೇರೆ, ಅದೇ ಬೇರೆ. ಈಗ ಇವೆರಡು ಇವಿಷ್ಟಕ್ಕೂ ಹೇಗೆ ಹೇಳ್ತೀರಪ್ಪ? ಹೇಳಕ್ ಬರಲ್ಲ. ಯಾಕೆ ಹೇಳಕ್ ಬರ್ತಾ ಇದ್ದಾರೆ ಅಂತಂದ್ರೆ, ಹೇಳುವಾಗ ಹೇಳ್ತೀವಂಗೆ ಏನಂತ, ಹಾವು ಅಂತ ನಾನು ಹೆದರ್ಕೋಬೇಕಾದ್ರೆ ಹಗ್ಗ ಇರಬೇಕಲ್ಲಿ, ಅದಕ್ಕೋಸ್ಕರ ಅದನ್ನ ಕಾರಣ ಅಂತ ಕರೆದ್ರು. ಈಗ ನಾನು ಹಾವು ಹಗ್ಗ
ಹಾವಂತ ಹೆದರ್ಕೊಂಡೆ ಯಾಕೆ? ನೀವು ಮಾತಾಡಬೇಕು ಇವಾಗ. ನಾನು ಹಾವಂತ ಹೆದರ್ಕೊಂಡೆ ಯಾಕೆ? ನಾನು ಹಗ್ಗ ಅಂತ ಕಾಣ್ಲಿಲ್ಲ ಅಷ್ಟೇ ತಾನೆ. ಕತ್ಲೇನೋದ್ರೂ ಇಟ್ಕೊಳ್ಳಿ, ಅಲ್ಲಿ ನಸುಗತ್ಲೇನೋ ಏನೋ ಇತ್ತು, ಅದರಿಂದ ನನಗೇನಾಯ್ತು, ನನಗೆ ಹಗ್ಗ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗದೆ ಇರುವುದರಿಂದ ನಾನು ಹಾವಂತ ಮಾಡ್ಕೊಂಡೆ, ಕರೆಕ್ಟ್ ತಾನೆ? ಅದಕ್ಕೋಸ್ಕರ ಇಲ್ಲಿ ಹಂಗೆ ಕರೆಯಕ್ ಬರಲ್ಲ. ಆದರೂ ನಮ್ಮ ಒಂದು ಸುಲಭಕ್ಕೋಸ್ಕರ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಹೇಗೆ ಮಣ್ಣು ಮತ್ತೆ ಮಡಿಕೆ ಕುಡಿಕೆ ಚಿನ್ನ ಆಭರಣ ಅಂತ ಹೇಳ್ಕೊಂಡ್ವೋ ಹಾಗೆ ಹಾವನ್ ಹಗ್ಗವನ್ನ ಕಾಸ್ ಕಾರಣ ಅದು ನಾನು ಸರಿಯಾಗಿ ತಿಳ್ಕೊಳ್ದೇ ಇದ್ದಿದ್ರಿಂದ, ಕಾಣಿಸ್ದೇ ಇರೋದ್ರಿಂದ ಹಾವುಂತ ಮಾಡಿಕೊಂಡೆ. ಹಾವುಂತ ನಾನು ಮಾಡ್ಕೊಂಡಿದ್ದು ಕಾರ್ಯ, ಎಫೆಕ್ಟ್, ಫಲ. ಆದರೆ ಸರಿಯಾಗಿ ವಿಚಾರ ಮಾಡಿದ ಮೇಲೆ ಅಲ್ಲಿ ಹಾವ್ ಇಲ್ಲ ಅಂತ ಗೊತ್ತಾಯಿತು. ಇವಾಗ ಯಾವುದು ಕಾರಣ, ಯಾವುದು ಕಾರ್ಯ ಹೇಳ್ಬೇಕು, ನಾನು ಉತ್ತರ ಕೊಡಬೇಕು ಬೇಗ ಬೇಗ. ಇಲ್ಲಿ ಹೇಳಕ್ಕೆ ಬರುತ್ತಾ? ಎರಡಿಲ್ಲ ಅಲ್ಲಿ, ಒಂದೇ ಇರೋದು. ಯಾವ್ದು ಕಾರ್ಯ, ಯಾವ್ದು ಕಾರಣ ಹೇಳಕ್ ಬರಲ್ಲ. ಹೀಗಿದೆ ನೋಡ್ರಿ, ಈವನ್ ಒಂದೇ ಅವಸ್ಥೆಯಲ್ಲಿ ಇದನ್ನ ಹೇಳಕ್ ಬರೋದಿಲ್ಲ. ಇಷ್ಟು ನಾವು ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಇನ್ನೊಂದು, ಪ್ರಪಂಚದಲ್ಲಿ ಪರಮಾತ್ಮನಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆಯಾ? ಯಾರಾದರೂ ಬೇರೆಯವರು ಹೇಳಿ. ಗೋಕುಲ ಅವರೇ, ಪರಮಾತ್ಮನಿಂದ ಪ್ರಪಂಚ ಸೃಷ್ಟಿ ಆಗಿದೆಯಾ? ಏನು ಹೇಳ್ತೀರ ಗೋಕುಲ ಅವರೇ? ಉಮಾ ಅವರೇ, ಹಲೋ ಪ್ರತಿಭಾ ಅವರೇ, ಹಲೋ ಪ್ರತಿಭಾ ಅವರೇ, ಯಾರಾದರೂ ಹೇಳಿ, ನಾನು ಕೇಳ್ತಾ ಇದ್ದೀನಿ. ಆ ಪ್ರಪಂಚ ಯಾವುದು ಇಲ್ಲ, ಪರಮಾರ್ಥ ಒಂದೇ ಸತ್ಯ ಸರ್. ಕರೆಕ್ಟ್ ನೋಡ್ರಿ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಹಗ್ಗ ಸತ್ಯ, ಹಾವು ಮಿಥ್ಯ. ಕರೆಕ್ಟ್ ತಾನೆ? ಮತ್ತೆ ಉಪನಿಷತ್ತುಗಳಲ್ಲಿ ಸೃಷ್ಟಿಕ್ರಮವನ್ನು ಹೇಳಿದೆಯಲ್ಲ, ಪರಮಾತ್ಮನು ಒಬ್ಬನೇ ಇದ್ದ, ಬೇಜಾರಾಯಿತು ಅಂತ ಹೇಳಿ ಅವನು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ. ಆಕಾಶ ಅಗ್ನಿಯನ್ನು, ಸಾರಿ ವಾಯುವನ್ನು, ವಾಯು ಅಗ್ನಿಯನ್ನು, ಅಗ್ನಿ ಜಲವನ್ನು, ಜಲ ಪೃಥ್ವಿಯನ್ನು, ಪೃಥ್ವಿಯಿಂದ ಗಿಡಮರಗಳು, ಔಷಧ, ಅದರಿಂದ ಮನುಷ್ಯರು ಅಂತ ಹೇಳ್ತಾರಲ್ಲ, ಮತ್ತೆ ಯಾಕೆ ಯಾಕೆ ಹೇಳ್ತಾರೆ ಹಿಂಗೆ, ಯಾಕೆ ಹೇಳ್ತಾರೆ ಹೇಳಿ ಪ್ರತಿಭಾ ಅವರು. ಯಾರಾದರೂ ಬೇರೆ ತಿಳಿಸ್ಕೊಡಕ್ಕೆ, ಅದು ಒಂದು ತಿಳಿಸ್ಕೊಡಕ್ಕೆ. ನಮಗೆ ಏನಾದ್ರೂ ಮಾಡಿ ಇವ್ರನ್ನ ಆತ್ಮತತ್ವವನ್ನ ತಿಳಿಸ್ಕೊಡ್ಬೇಕು ಅಂತ ಮಾಡ್ತಾ ಇರೋ ಉಪಾಯ ನಿಜವಾಗ್ಲೂ ಹಂಗಾಗಿದ್ಯಾ? ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು, ಕೋಳಿ ಮೊದಲನ, ಮೊಟ್ಟೆ ಮೊದಲನ, ಸೀಡ್ ಮೊದಲನ, ಟ್ರೀ ಮೊದಲನ, ಹೇಳ್ರಿ ನೋಡೋಣ. ಆದ್ರಿಂದ ಇಲ್ಲಿ ಸೃಷ್ಟಿನೇ ಆಗಿಲ್ಲ, ಹಾವು ತೋರಿಸ್ರಿ ಸೃಷ್ಟಿ ಆಗಿದೆಯಾ? ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಹಾವನ್ನ ಹುಟ್ಟಿಸ್ಬಿಡ್ತಾರೆ, ಹುಟ್ಟಿಸ್ಬಿಟ್ಟು ಗುಗ್ರಿ ಕಳಚ್ತಾರೆ, ಹಂಚ್ತಾರಂತೆ. ನಮ್ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು ಇವರೇ, ಈಗಿನ ಹೊಸದ ವೇದಾಂತಿಗಳು ಹಾವು ಹುಟ್ಟಿತು ಅಂದ್ರಂತೆ. ಸರಿ ಸ್ವಾಮಿ, ಕೇಕ್ ಕಟ್ ಮಾಡ್ಬಿಡಿ ಅಂತ ಇದ್ರಂತೆ ಹಾಸ್ಯವಾಗಿ. ಏ ಕುಲಕರ್ಣಿ ಸುಮ್ಮನೆ ಇರೋ, ಆಡ್ಕೋಬೇಡ ಅಂತ ಇದ್ರಂತವ್ರು. ಅವ್ರು ಪ್ರೀತಿಯಿಂದ ಇರ್ತಾ ಇದ್ರಂತೆ, ಮಾತಾಡ್ತಾ ಇದ್ರಂತೆ. ಹಾಗೆ ನೋಡ್ರಿ, ಇಲ್ಲಿ ಈ ಬೇಸ್ಮೆಂಟ್ ಮೇಲೆ ನಾವು ಹೋಗೋಣ. ಈಗ ಇನ್ನೊಂದು, ನಾನು ಹಾವು ಅಂತ ತಿಳ್ಕೊಳ್ಳೋದಿಕ್ಕೆ ಹಗ್ಗ ಕಾರಣ. ಯಾಕೆ ಹಗ್ಗ ಇಲ್ಲದಿದ್ರೆ ನಾನು ಹಾವು ತಿಳ್ಕೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಒಂದು ಅರ್ಥದಲ್ಲಿ ಹಗ್ಗವನ್ನ ಕಾರಣ ಅಂತ ಕರೆದ್ರು, ಹಾವನ್ನ ಕಾರ್ಯ ಅಂತ ಕರೆದ್ರು. ಹಂಗೆ ಕರೆಯಕ್ ಬೇಕಾಗಿಲ್ಲ, ಎರಡಿಲ್ಲ ಅಲ್ಲಿ, ಏನಾದರೂ ಇಟ್ಕೊಳ್ಳಿ. ಅದಕ್ಕೋಸ್ಕರ ಈಗ ನಮ್ಗೇನು ಮಾಡಿದ್ರು, ಗಾಢನಿದ್ರೆಯಲ್ಲಿ ಪರಮಾತ್ಮನನ್ನು, ಇನ್ನೊಂದು ಇಲ್ಲೇ ಬರೋಣ, ಹಗ್ಗ ನಾನು ತಿಳ್ಕೊಂಡ್ಲಿಲ್ಲ. ಯಾವಾಗ ತಿಳ್ಕೊಂಡ್ಲಿಲ್ವೋ ಕಾರಣ, ಅದರಿಂದ ನನಗೇನಾಯ್ತು ಹೇಳ್ರಿ? ಹಾವು ನೋಡಿದೆ, ಅದೆಲ್ಲ ನನಗೆ ಬೇಕಾಗಿರೋದು. ಹಗ್ಗ ತಿಳ್ಕೊಳ್ದೇ ಇರೋದ್ರಿಂದ ಅದಕ್ಕೇನಂತಾರೆ, ಅದಕ್ಕೆ ಅಗ್ರಹಣ. ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ಲ, ಮೊದಲನೇ ತಪ್ಪು.
ನಾನು ಯಾವಾಗ ಇದ್ದದ್ದನ್ನಿದ್ದ ತಿಳ್ಕೊಂಡ್ಲಿಲ್ವೋ ಅದರ ಬದಲು ಅದರ ಇದು ಕಾರಣ ಅದರ ಬದಲು ನಾನು ತಪ್ಪಾಗಿ ಹಾವು ಅಂತ ತಿಳ್ಕೊಂಡೆ. ಅದನ್ನೇನಂತಾರೆ ಅನ್ಯತಾ ಗ್ರಹಣ, ತಪ್ಪಾಗಿ ತಿಳ್ಕೊಳ್ಳೋದು ನೋಡ್ರಿ. ಮತ್ತೆ ಅಲ್ಲಿ ಆ ಕಡೆಯಿಂದ ಬಂದವನು ಹೇಳ್ತಾನೆ, ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಸ್ವಾಮಿ, ದೊಡ್ಡ ಹಾವು ಮಲಗಿತ್ತು. ಏ ಹಾವಲ್ಲಪ್ಪ, ಹಗ್ಗ ಅಂತಾನೆ. ಅರೆ ಸ್ವಾಮಿ, ನನಗೆ ಹಾವು ಕಾಣಿಸ್ತು. ಹಾವೇನು ಸ್ವಾಮಿ, ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಸತ್ತು ಹೋಗ್ತಾ ಇದ್ದೆ ಸ್ವಾಮಿ ಅಂತ ಅವನು ಸೀರಿಯಸ್ ಆಗಿ, ಯಾಕೆಂದ್ರೆ ಅವನಿಗೆ 100% ಹಗ್ಗ ಹಾವು ಸತ್ಯ. ಆಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ಹಗ್ಗ ಅದು. ಅವ್ರು ಹೇಳೋವರೆಗೂ ಇವನು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವಾಗ ಇವನಿಗೆ ಏನ್ ಬರುತ್ತೆ, ಡೌಟ್ ಬರುತ್ತೆ, ಸಂಶಯ, ಕ್ವಶನ್. ಏ ನನ್ಗೆ ಹಾವ ಕಾಣ್ತೀವ್ರಿ, ಏನು ಹಗ್ಗ ಅಂತಾರೆ, ಇದ್ರೂ ಇರ್ಬೋದು ಅದು ಹಗ್ಗನ ಹಾವ. ನಾನಿವಾಗ ಪರೀಕ್ಷೆ ಮಾಡಿ ನೋಡ್ಬೇಕು, ಅಲ್ಲಿವರೆಗೂ ನನಗೆ ಗೊತ್ತಾಗಲ್ಲ. ಇದು ಇಲ್ಲಿದು ಇವೆರಡರಲ್ಲಿ ಇದ್ದದ್ದನ್ನ ಇದ್ದ ತಿಳ್ಕೊಂಡ್ಲಿಲ್ಲ, ಮೊದಲನೇ ತಪ್ಪು. ಅದನ್ನ ಕಾರಣ ಅಂತ ಕರೀತಾರೆ. ಅದ್ರ ಬದಲು ನಾನು ಎರಡು ತಪ್ಪು ಮಾಡಿದೆ ಕ್ಯಾಲ್ಕುಲೇಷನ್ಸ್ ಮಾಡುವಾಗ. ಫಸ್ಟ್ ಸ್ಟೆಪ್ ತಪ್ಪಾಯಿತು ಅಂತ ಇಟ್ಕೊಳ್ರಿ. ಎರಡು ಮೂರು ನಾಲ್ಕು ಪೂರ್ತಿ ತಪ್ಪು, ಆನ್ಸರ್ ತಪ್ಪು. ಬೈ ಚಾನ್ಸ್ ನಿಮ್ಗೆ ಆನ್ಸರ್ ಕರೆಕ್ಟಾಗಿ ಬರ್ಬೋದು, ಬಟ್ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ತಪ್ಪು, ನಿಮ್ಗೆ ಮಾರ್ಕ್ಸ್ ಕೊಡಲ್ಲ. ಹಾಗೇ ಈಗ ಈ ಎಕ್ಸಾಂಪಲ್ ಅರ್ಥ ಆಯ್ತು, ಇಲ್ಲಿಗೆ ಬರೋಣ. ಈಗ ನಾವು ಹಾವಿನ ಬದಲು ಇದನ್ನೇ ನಾನು ಅಂತ ತಿಳ್ಕೊಂಡಿದ್ದೀನಿ. ಈ ಶರೀರವನ್ನು ನಾನು ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ ಸ್ವಾಮಿ? ಏನು ಬೇಡಕ್ಕಿಲ್ಲ ಸ್ವಾಮಿ, ನಮಗೆ ಗೊತ್ತು, ಫಸ್ಟ್ ಕ್ಲಾಸಾಗ ಗೊತ್ತು, ಎಲ್ರಿಗೂ ಗೊತ್ತು. ಆದ್ದರಿಂದ ಯಾಕೆ ಇದನ್ನು ನೀವು ನಮ್ಗೀವಾಗ ಗೊತ್ತಾಗೋದಿಲ್ಲ, ನನಗಿದು ಸತ್ಯ, ನನಗಿದೆ ಕರೆಕ್ಟ್, ಪರ್ಫೆಕ್ಟ್, ನಾನು ಕರೆಕ್ಟ್ ಅಂತಲೇ ತಿಳ್ಕೊಂಡಿರ್ತೀವಿ. ಆದ್ದರಿಂದ ಶಾಸ್ತ್ರ ಹೇಳುತ್ತೆ, ಅಪ್ಪ ತತ್ವಮಸಿ ಶ್ವೇತಕೇತು. ನಮ್ಮ ಇವರು ಹೌದಪ್ಪ ಹೌದು ನೀನೇ ದೇವರು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಮಗೇನಾಗುತ್ತೆ, ಡೌಟ್ ಬರುತ್ತೆ. ಏನಪ್ಪ ನಾನು ನೋಡಿದ್ರೆ ಶರೀರ ಅನ್ಕೊಂಡಿದ್ದೀನಿ, ನಂದು ದುಃಖಾಲಯ. ಶಾಸ್ತ್ರ ನೋಡಿದ್ರೆ ಮತ್ತೆ ಅವರು ನೋಡಿದ್ರೆ ಕಂಡವರು ಅದನ್ನ ಆನಂದ ಸ್ವರೂಪ ಅಂತ ಕರೀತಾರೆ. ಎಷ್ಟು ಅಜಗಜ ಅಂತ ವ್ಯತ್ಯಾಸ, ಹಾವೆಲ್ಲಿ ಹಗ್ಗ ಎಲ್ಲಿ, ಹಾಗೆ ಇಷ್ಟು ವ್ಯತ್ಯಾಸ ಇದೆಯಲ್ಲ ಅಂತ. ಅದಕ್ಕೆ ನನಗೆ ಯಾವಾಗ ನನ್ನ ನಿಜವಾದ ಸ್ವರೂಪ ತಿಳಿಯಲಿಲ್ವೋ ಅದು ಕಾರಣ. ತಿಳಿದೇ ಇದ್ದಿದ್ದಕ್ಕೋಸ್ಕರ ತಪ್ಪಾಗಿ ಎರಡನ್ನು ಮಾಡಿಕೊಂಡೆ. ಏನದು, ಎಚ್ಚರದಲ್ಲಿ ಜನಕ ಮಹಾರಾಜ ಅನ್ಕೊಂಡೆ, ಕನಸಿನಲ್ಲಿ ಭಿಕ್ಷುಕ ನಾನು ಅನ್ಕೊಂಡೆ. ನೋಡ್ರಿ, ಇವನ್ ಬೇರೆ ಅವನ್ ಬೇರೆ, ಇನ್ನೊಂದು ಕನಸು ಬಿತ್ತು ಅಲ್ಲಿ ಇನ್ನೊಬ್ಬ ಬೇರೆ, ಇನ್ನೊಂದು ಕನಸು ಇನ್ನೊಂದು ಹಂಗೆ ಬೇರೆ. ಒಟ್ಟಿನಲ್ಲಿ ಇದನ್ನ ಕಾರ್ಯ ಅಂತ ಕರೆದ್ರು, ರಿಸಲ್ಟ್ ಅಂತ. ಇಷ್ಟು ನಮಗೆ ಗೊತ್ತಾಯ್ತಲ್ವಾ? ಈಗ ನಾವು ಪ್ರಶ್ನೆಗೆ ಹೋಗೋಣ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಬರೀ ಅರಿವಿನ ರೂಪವಾದ ಪರಮಾರ್ಥವನ್ನ ಅರಿದೇ ಇರೋದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಮೊದಲೇ ಎತ್ಕೊಂತಾನೆ. ಅದು ಬಿಡೋಣ. ಇಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ, ಹಗ್ಗ ಹಾವು ಬಿಟ್ಬಿಡಲೆ. ನಮ್ಮ ಲೌಕಿಕದಲ್ಲಿ ಮಗು ಹುಟ್ಟಿದ ತಕ್ಷಣ ಯಾಕೆ ಮಾತಾಡೋದಿಲ್ಲ, ನಾನು ಕೇಳ್ತೇನಪ್ಪ, ಉತ್ತರ ಕೊಡ್ರಿ. ಯಾಕೆ ಮಾತಾಡಲ್ಲ ಮಗು? ನನ್ಗೆ ಉತ್ತರ ಕೊಡ್ಬೇಕು. ಯಾವುದೇ ಮಗು ಹುಟ್ಟಿದ ತಕ್ಷಣ ಮಾತಾಡುತ್ತಾ? ಪ್ರಶ್ನೆ ಸರಿ ಇಲ್ಲ, ಪ್ರಶ್ನೆನೇ ಸರಿ. ಇನ್ನೊಂದು, ಯಾವ ಮಕ್ಕಳು ಹುಟ್ಟಿದ ತಕ್ಷಣ ಮಾತಾಡಕ್ ಬರಲ್ಲ? ಹೋಗಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ತಕ್ಷಣ ಕನ್ನಡ ಯಾಕೆ ಮಾತಾಡೋಲ್ಲ ಅಂತ ಕೇಳ್ತೀವ? ಯಾಕೆ ಇಂಗ್ಲೀಷ್ ಹಂಗಲ್ಲ, ಇಂಗ್ಲೀಷ್ ಯಾಕೆ ಮಾತಾಡಲ್ಲ ಅಂತ ಕೇಳ್ತೀವ? ಸ್ವಾಮಿ ಅದಕ್ಕೆ ಮಾತೇ ಬರೋದಿಲ್ಲ. ಇಲ್ಲಿ ಪ್ರಶ್ನೆ ಕೇಳ್ತೀವ, ಯಾರಾದರೂ ಯಾಕೆ ಮಾತಾಡೋದಿಲ್ಲ ಅಂತ ಕೇಳ್ತೀವ? ಗೊತ್ತಿಲ್ಲ. ಹೋಗ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೀನಪ್ಪ, ನಿಮ್ಗೆ ಇಂಜೆಕ್ಷನ್ ಕೊಡೋಕೆ ಬರುತ್ತಾ ಅಂತ ಕೇಳ್ತೀನಿ, ಏನಂತ ಹೇಳ್ತೀರ? ಗೊತ್ತಿಲ್ಲ ಸ್ವಾಮಿ ಅಂತೀರ. ನಾನು ಕೇಳ್ತೀನಿ, ನಾನು ಡಾಕ್ಟ್ರ್ ಓದಿದ್ದೀನಿ. ಹಾಗೆ ಯಾವುದೇ ವಿದ್ಯೆ ತಗೊಳ್ರಿ, ನಿಮಗೆ ಸ್ಕೂಟರ್ ರಿಪೇರಿ ಮಾಡೋಕೆ ಬರುತ್ತಾ ಅಂತ ಕೇಳ್ತೇನೆ. ಏ ಗೊತ್ತಿಲ್ಲ ಸ್ವಾಮಿ. ಯಾಕೆ ಗೊತ್ತಿಲ್ಲ? ನಾನು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ರಿ. ಅಯ್ಯೋ ಗೊತ್ತಿಲ್ಲ ಸ್ವಾಮಿ. ಕಲ್ತ್ಕೊಂಡ್ರೆ ಬರುತ್ತೆ, ಅದೇನು ಮಹಾ ದೊಡ್ಡದೇ ಬ್ರಹ್ಮ ವಿದ್ಯೆನಾ? ಕಲ್ತ್ಕೊಂಡ್ರೆ ಬರುತ್ತೆ. ನಮಗೆ ನೀವು ಅಡುಗೆ ಮಾಡೋದು ಯಾಕೆ ಬರಲಿಲ್ಲ ಅಂದ್ರೆ ಕಲ್ತ್ಕೊಂಡಿಲ್ಲ, ಕಲ್ತ್ಕೊಂಡ್ರೆ ಬರುತ್ತೆ. ಇದೇನಂತ ಇದಲ್ಲ, ಪ್ರಪಂಚದಲ್ಲೇ ಯಾಕೆ ನಿನಗೆ ಬರಲಿಲ್ಲ ಅಂತ ಎಲ್ಲೂ ಕೇಳಲ್ಲ. ಇವಾಗ ಸ್ಕೂಲ್ಗೆ ಹೋಗಿ ನಾವು ಇಂಜಿನಿಯರಿಂಗ್ ಕೋರ್ಸ್ ಕೊಡ್ತೀವಿ, ಹೋಗಿದ ತಕ್ಷಣ ಯಾತಕ್ಕೆ ಇಂಜಿನಿಯರಿಂಗ್ ಕಲಿಯೋದಕ್ಕೆ, ನೀನು ಯಾಕೆ ಕಲ್ತಿಲ್ಲ ಯಾರಾದ್ರೂ ಕೇಳ್ತಾರ?
ಪ್ರತಿಯೊಬ್ಬರಿಗೂ ನಮಗ್ ಗೊತ್ತಿರಲ್ಲ, ಗೊತ್ತಿಲ್ಲದೆ ಇರೋದಕ್ಕೆ ಕಲ್ತ್ಕೊಳಕ್ ಹೋಗೋದು. ಮಗು ಹುಟ್ಟಿದ ತಕ್ಷಣ ಮಾತಾಡೋಕ್ ಬರೋಲ್ಲ, ಆಮೇಲೆ ಕಲ್ತ್ಕೊಳ್ಳುತ್ತೆ, ಮಾತಾಡುತ್ತೆ. ಹಾಗೆ ಪ್ರಪಂಚದಲ್ಲಿ ಎಲ್ಲದಕ್ಕೂ ಲೌಕಿ ಸಹಜ, ಇಟ್ಸ್ ಎ ನ್ಯಾಚುರಲ್ ಫಿನಾಮಿನ, ಕಲ್ತ್ಕೊಂಡ್ರೆ ಬರುತ್ತೆ. ಅದಕ್ಕೆ ಅವರು ಸ್ಕೂಲ್ಗೆ ಹೋಗೋದು ಮಾಡೋದು ಇವೆಲ್ಲ ಇದ್ದೇ ಇದೆಯಲ್ವಾ. ನಾವು ಕೇಳೋದೇ ತಪ್ಪು ಪ್ರಶ್ನೆ. ಅದೇ ರೀತಿ ಯಾಕೆ ನೀವು ಆತ್ಮನ್ ತಿಳ್ಕೊಂಡಿಲ್ಲ, ಏನು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಮ್ಗೆ ಗೊತ್ತಿಲ್ಲ, ಇವಾಗ ನೀವು ಏನಂತ ಹೇಳ್ತಾ ಇದ್ದೀರಾ, ಕೇಳ್ತಾ ಇದ್ದೀವಿ, ಅರ್ಥ ಅರ್ಥ ಇದೆ. ಹಾಗೆ ಆ ಪ್ರಶ್ನೆ ಕೇಳಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಆ ವಿಷಯ ಜನರಿಗೆ ಏತಕ್ಕೆ ತಿಳಿದಿಲ್ಲವೆಂಬುದನ್ನು ಅಲ್ಲಿ ಕೇಳೋದಕ್ಕೆ ನೆಸೆಸರಿ ಇಲ್ಲ. ಹೀಗೆ ಪರಮಾರ್ಥ ಶಾಸ್ತ್ರದಲ್ಲಿಯೂ ಕೂಡ ಪರಮಾತ್ಮನ ಯಾಕೆ ತಿಳ್ಕೊಂಡಿಲ್ಲ ನೀವು ಅಂತ ಯಾರಾದರೂ ಕೇಳ್ತಾರ? ಕೇಳಲ್ಲ, ನಮ್ಗೆ ಗೊತ್ತಿಲ್ಲ, ಸಹಜವಾಗಿ ಗೊತ್ತಿಲ್ಲ. ಹಾಗೆ ಇಲ್ಲಿಯೂ ಜನರಿಗೆ ಸ್ವಭಾವದಿಂದಲೇ ಪರಮಾರ್ಥವು ತಿಳಿದಿಲ್ಲ ಎಂದು ಇಟ್ಟುಕೊಳ್ಳುವುದೇ ನ್ಯಾಯವಾಗಿರುತ್ತೆ. ಲೌಕಿಕ ಪಾರಮಾರ್ಥಿಕ ಯಾವುದೇ ಆಗಲಿ, ವೈದಿಕನೇ ಆಗಲಿ, ಲೌಕಿಕ ವೈದಿಕ ಪಾರಮಾರ್ಥಿಕ ಯಾವುದು ಗೊತ್ತಿರೋದಿಲ್ಲ, ತಿಳ್ಕೊಂಡಾಗ ಓಹೋ ಸರಿ ಇವಾಗ ಗೊತ್ತಾಯ್ತು ಅಂತೀವಿ. ಹಾಗೆ ಇದು ಸಹಜ. ಅವಿದ್ಯೆಗೆ ಕಾರಣವೇನು ಎಂಬ ಪ್ರಶ್ನೆ ಹಾಕೋದೇ ಸರಿ ಇಲ್ಲ. ಆದರೆ ಈ ಥರ ಕೇಳ್ಬೋದು, ಈಗ ನಾನು ಈ ಪ್ರಶ್ನೆ ಕೇಳ್ತೀನಿ, ಅದು ಹೊಂದುತ್ತಾ ಇಲ್ವ ನೋಡ್ರಿ. ಗಾಢನಿದ್ರೆಯಲ್ಲಿ ಪರಮಾತ್ಮನು ಬರೀ ಅರಿವಿನ ರೂಪದವನಾಗಿರ್ತಾನೆ, ಬರೀ ಲೈಟ್ ಅವನು, ಅವನಲ್ಲಿ ಇಲ್ಲ ಅಂತ ಹೇಳಕ್ ಬರಲ್ಲ. ಅರಿವಿನ ರೂಪ ಅವನು ಯಾವಾಗಲೂ ಜ್ಞಾನ ಸ್ವರೂಪ. ಅವನು ಬರೀ ಅರಿವಿನ ಸ್ವರೂಪನಾದ ನನ್ನಲ್ಲಿ ಅರಿಯದಿರುವೆಂಬ ಅವಿದ್ಯೆ ಹೇಗ್ ಬಂತು ಕೇಳ್ಬೋತಾನೆ. ಗಾಢನಿದ್ರೆಯಲ್ಲಿ ಪರಮಾತ್ಮ ಒಬ್ಬನೇ ಇರೋದು, ಅಲ್ಲಿ ಪರಮಾತ್ಮ ಏನಪ್ಪ, ಅರಿವಿನ ಸ್ವರೂಪ. ಅವನು ಯಾವಾಗಲೂ ಅರಿವೆ ಅಂದರೆ ಲೈಟ್, ಲೈಟ್ ಇದ್ದಂಗೆ. ಲೈಟ್ನಲ್ಲಿ ಕೆಳಗಡೆ ಕತ್ಲೆ ಅಂತ ಕೇಳಿದ್ರೆ ಹೊಂದುತ್ತಾ? ಹೊಂದೋದಿಲ್ಲ. ಇನ್ನು ಅಲ್ಲಿ ಕೇಳಿ ಬೇಕಾದ್ರೆ ಹೊಂದುತ್ತೆ ಅಂತಾರೆ. ಅದು ಹಾಗೆ, ಅದು ಬಿಟ್ಬೇಡ ಅಲ್ಲಿಗೆ. ಎಂದರೆ ಅವಿದ್ಯೆ ಇರುವಾಗ ಬರೀ ಅರಿವಿನ ಸ್ವರೂಪನು ನಾನು ಎಂಬ ತಿಳುವಳಿಕೆ ಎಲ್ಲಿರುತ್ತದೆ? ಗಾಢನಿದ್ರೆಯಲ್ಲಿ ನಾನು ಆತ್ಮಸ್ವರೂಪನು ಆಗಿದ್ದರೂ ಅಲ್ಲಿ ನನಗೆ ನನ್ನ ನಿಜವಾದ ಸ್ವರೂಪ ತಿಳ್ಕೊಳಕ್ಕೆ ಆಗುತ್ತಾ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಆಗುತ್ತಾ? ಗಾಢನಿದ್ರೆಯಲ್ಲಿ ನನ್ನ ನಿಜವಾದ ಸ್ವರೂಪ ನಾನು ಆಗಿದ್ದೀನಿ ಆತ್ಮನಾಗಿ, ನಮ್ಗೆಲ್ರಿಗೂ ಗೊತ್ತು ಡೀಪ್ ಸ್ಲೀಪ್ನಲ್ಲಿ. ಆದರೂ ನನಗೆ ಅಲ್ಲಿ ತಿಳ್ಕೊಳಕ್ಕೆ ಆಗುತ್ತಾ? ಯಾಕೆ ಯಾಕೆ ನಾವೇ ಅದಾಗಿರ್ತೀವಿ, ಅದಕ್ಕೆ ಏನ್ ತಿಳ್ಕೊಳೋ ಅಷ್ಟಿಲ್ಲ. ಇಲ್ಲೂ ಅಷ್ಟೇ, ನಾವು ಅದಾಗಿದ್ದೀವಿ ಯಾಕೆ ತಿಳ್ಕೊಳ್ಳಲ್ಲ? ಅಲ್ಲಾಗ್ಲಿ ಇಲ್ಲಾಗ್ಲಿ ಯಾಕೆ ತಿಳ್ಕೊಳ್ಳಲ್ಲ? ಇಲ್ಲೂ ನಾವು ಅದೇ ತಾನೇ ಆಗಿರೋದು, ನಾವು ಅದೇ ತಾನೇ ಆಗಿರೋದು. ಅವಿದ್ಯೆ ಇಲ್ಲ, ಅವಿದ್ಯೆ ಇದೆ. ಗಾಢನಿದ್ರಲ್ಲಿ ಯಾವ ಅವಿದ್ಯೆ ಇದೆ ಅಲ್ಲಿ ಯಾಕೆ ತಿಳ್ಕೊಳ್ಳ? ಅದೇ ಯಾಕೆ ತಿಳ್ಕೊಂಡ್ಲಿಲ್ಲ? ಅವಿದ್ಯೆ ಇಲ್ಲಿದೆ, ತಿಳ್ಕೊಂಡ್ಲಿಲ್ಲಪ್ಪ. ಗಾಢನಿದ್ರಲ್ಲಿ ಯಾವ ವಿದ್ಯೆ ಇದೆ? ಕನಸಿನಲ್ಲಿ ಅವಿದ್ಯೆ ಇದೆ, ಒಪ್ಕೋಣ. ಅಲ್ಲಿ ಅದನ್ನ ಹೇಳಿ, ಅಲ್ಲಿ ತಿಳ್ಕೊಳ್ಳೋ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ? 19 ಇಲ್ಲ. ಹಾಗಾದ್ರೆ ಎಚ್ಚರದಲ್ಲಿ ನಿಮ್ಗೆ 19 ಮುಖಗಳಿದೆ. ಈ ಇನ್ಸ್ಟ್ರೂಮೆಂಟ್ಸ್ ಆತ್ಮನ್ನ ನೋಡುತ್ತ ಪ್ರಶ್ನೆ ಹೆಂಗಿದೆ ನೋಡ್ರಿ, ಪ್ರಶ್ನೆ ಹೆಂಗಿರುತ್ತೆ? ಈ ಇನ್ಸ್ಟ್ರೂಮೆಂಟ್ಸ್ ಎಚ್ಚರದಲ್ಲಿ 19 ಇದೆ ತಾನೆ. ಹಾಗಾದ್ರೆ ಇದನ್ನ ಆತ್ಮನ್ ನೋಡುತ್ತಾ ಹೆಂಗ್ ತಿಳ್ಕೊಳ್ತೀವಿ? ಇಲ್ಲ. ಮತ್ತೆ ಇಲ್ಲೂ ನೋಡ್ಕೊಳ್ಳ, ಮತ್ತೆ ಇಲ್ಲಿ ಹೆಂಗ್ ನೋಡ್ಕೊಳ್ಳುತ್ತೆ? ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಗ್ ನೋಡುತ್ತೆ? ಯಾರಾದ್ರೂ ಅನುಭವ ಸ್ವರೂಪ, ಅನುಭವ ಸ್ವರೂಪ ಸೇರೆ. ಈಗ ನೀವೇನ್ ಹೇಳಿದ್ರಿ, ಗಾಢನಿದ್ರೆಯಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಕಾಣ ಕರೆಕ್ಟ್. ಎಚ್ಚರದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಇದೆ, 19 ಒಪ್ಕೊಳ್ತೀನಿ. ಹಾಗಾದ್ರೆ ನಿಮ್ಗೆ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಅಂತ ನನ್ನ ಪ್ರಶ್ನೆ. ಹೇ,
ಏನಾಗ್ಬೇಕು ಮತ್ತೆ ಇಲ್ಲಿ ಇಲ್ಲಿ ಜ್ಞಾನ ಅಂತೂ ಆಗುತ್ತೆ ಎಚ್ಚರದಲ್ಲಿ, ಕನಸಿನಲ್ಲಿ ನಿತ್ಯದ್ದು ಆಗೋಲ್ಲ. ಆದ್ರೆ ಇಲ್ಲಿ ನನಗೂ ಇನ್ಸ್ಟ್ರೂಮೆಂಟ್ಸ್ ಇದೆ, ಇನ್ಸ್ಟ್ರೂಮೆಂಟ್ಸ್ ಆತ್ಮನ್ ನೋಡುತ್ತಾ, ಅಕಸ್ಮಾತ್ ಆತ್ಮನ್ ನೋಡುತ್ತೆ ಅಂತ ಇಟ್ಕೊಳ್ರೆ